ಸ್ಟಾರ್ ಕ್ಷೇತ್ರ ಬದಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ಕುತೂಹಲ ಇರುತ್ತೆ ಯಾರು ಮುನ್ನಡೆ ಸಾಧಿಸಿರಬಹುದು ಯಾರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ ಸಮಬಲದ ಹೋರಾಟ ಇದೆಯಾ ಎಲ್ಲದಕ್ಕೂ ಉತ್ತರವನ್ನು ನಾವು ಕೊಡ್ತೀವಿ ನೋಡಿ ಬದಾಮಿಯಲ್ಲಿ ಶ್ರೀರಾಮುಲು ವರ್ಸಸ್ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಕದನ ಮತದಾರರ ಸದ್ಯದ ಚಿಂತನೆ ಮತ್ತು ತೀರ್ಮಾನದ ಪ್ರಕಾರ ಸಿದ್ದರಾಮಯ್ಯನವರೇ ಇಲ್ಲಿ ಗೆಲ್ತಾರೆ ಅಂತ ಎರಡನೇ ಸ್ಥಾನಕ್ಕೆ ಬಿಜೆಪಿಯ ಶ್ರೀರಾಮುಲುರು ತೃಪ್ತಿ ಪಟ್ಟುಕೊಳ್ಳಬೇಕಾದಂತ ಸಂದರ್ಭ ಎದುರಾಗಿದೆ ಈಗ ಇನ್ನು ಜೆಡಿಎಸ್ ಅಭ್ಯರ್ಥಿ ಅಂತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಸೋ ಬದಾಮಿಯಲ್ಲಿ ಸಿದ್ದು ಶ್ರೀರಾಮುಲು ನಡುವೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ ಮತದಾರರ ವೋಟ್ ಪ್ರಕಾರ ಸಿದ್ದರಾಮಯ್ಯಗೆ ಗೆಲುವಿನ ಸೂಚನೆ ಆಗುತ್ತೆ ಅಂತ इन प्रजा टीवी फेसबुक पेज कूड़ा सिद्धू परवाद वलवेने जास्ति कहता है एरने स्थान के श्रीरामुलु तृप्ति पटक अनिवार्य इन जे डी एस अभ्यर्थी आटकू इदु प्रजा टीविया इवत्तिना विशेष कार्यक्रम बदामिया मतदार मनस्थित प्रस्तुत नाड़मिड़व अरव प्रयत्न ऐन आ प्रयत्न रीति फलितांश बट इन इवते फाइनल आगते अंतिम अंत हे तारीख इन हद्नाकु दिन सद्य के मतदार मनस्थिति हेगे अोड़क पुट प्रयत्न अंतिम ऐन फलितांश बरता है नोड़ ಒಂದೂವರೆ ತಾಸಿನ ಅವಧಿಯಲ್ಲಿ ಪ್ರಜಾ ಟಿವಿ ಒಂದು ಅವಕಾಶವನ್ನ ಬದಾಮಿ ಕ್ಷೇತ್ರದ ಜನತೆಗೆ ಕೊಟ್ಟಿತ್ತು ವೋಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಅಂತ ಅದ್ಭುತವಾದಂತ ಪ್ರತಿಕ್ರಿಯೆ ಅದು ಕರೆಗಳ ಮಹಾಪುರವೇ ಬಂತು ಜೊತೆಗೆ ಪ್ರಜಾ ಟಿವಿಯ ಫೇಸ್‌ಬುಕ್ ಪೇಜ್ ಅಲ್ಲೂ ಕೂಡ ಸಾಕಷ್ಟು ಜನ ಆಕ್ಟಿವ್ ಆದರು ಟಕ 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 ಅಂತ ತಮ್ಮ ಮತವನ್ನ ಹಾಕ್ತಾ ಹೋಗಿದ್ದಾರೆ ಅಂತಿಮವಾಗಿ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ 45 पर्सेंट वोटन पड़क मुन्डे इन 43% पड़क श्रीरामुलु एरने स्थान इन जे डी एस आगे आटकुटू ऐसा 15% इन नोटा 3% आगे अंदर प्रजा टीविया इवत्तिना स्टार क्षेत्र बदामी विशेष कार्यक्रम सद्यद रिसल्ट गमनस्ता पर्सेंट वोटन यार तेजु सिद्दरामय्य 45% श्रीरामुलु 43% जे डी एस 15% वोटन पड़क अरे सद्य के बदामी अल क्षेत्र जनर चिंत सिद्दरामय्यनवर सो गेलुविन सिंचनवन्न सिद्दरामय्यनवरु माडिसिद्दारे अलिय जन श्रीरामुलु एरने स्थान के तृप्ति पट्टुकोळ्ळबेकागिदे नानु पदे पदे हेळ्ता इद्दीनि इवत्ते अंतिमवल्ल इन्नु 14 दिन बाकी इदावे एनागुत्ते अन्नोदु तीव्र कुतूहल केळिसुत्ते याकंद्रे प्रधानि नरेंद्र मोदी अवरु इन्नू कूड राज्य के कालिट्टिल्ल ಒಂದನೇ ತಾರೀಕಿನಿಂದ ಅವರು ಪ್ರವಾಸವನ್ನ ಮಾಡುತ್ತಾರೆ ಅವರ ಭಾಷಣ ಅವರ ವಿಚಾರಗಳೇನಾದರೂ ಮತದಾರರ ಮೇಲೆ ಪರಿಣಾಮ ಆದರೂ ಆಗಬಹುದು ಅದನ್ನ ತಳ್ಳಿ ಹಾಕುವಾಗಿಲ್ಲ ಬಿಜೆಪಿಯ ಮುಖಂಡರು ಕೂಡ ಅದೇ ನಿರೀಕ್ಷೆಯಲ್ಲಿ ಇದ್ದಾರೆ ಪ್ರಧಾನಿ ಮೋದಿ ಬರ್ತಾರೆ ಈಗಿನ ಟ್ರೆಂಡ್ ಅನ್ನು ಚೇಂಜ್ ಮಾಡುತ್ತಾರೆ ಅಂತ ಎಸ್ ಸಿದ್ದರಾಮಯ್ಯನವರ ಪರ ಒಲವು ಜಾಸ್ತಿ ಇದೆ ಸದ್ಯದ ಮಟ್ಟಿಗೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ನೋಡಿದಿರಿ ಎಷ್ಟು ಪರ್ಸೆಂಟೇಜ್ ಆ ವೋಟ್ಗಳು ಯಾರ್ಯಾರಿಗೆ ಬಂದಿದಾವೆ ಅಂತ ಅಂದ್ರೆ ಇಲ್ಲಿಯವರೆಗೂ ಜನ ವೋಟ್ ಮಾಡಿದ್ದ ಒಟ್ಟು ಒಂದು ಮತವನ್ನ ಕ್ರೋಡೀಕರಣ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರು ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಶ್ರೀರಾಮುಲುರು ಹಾಗೇನೇ ಮೂರನೇ ಸ್ಥಾನ ಅದರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಹನುಮಂತಪ್ಪ ಮಾವಿನಮರದವರು ಜೆಡಿಎಸ್ ಅಭ್ಯರ್ಥಿ ಇದ್ದಾರೆ ಸೋ ಎಲ್ಲರೂ ಕೂಡ ಸಿದ್ದರಾಮಯ್ಯರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನಭಾಗ್ಯ ಕೊಟ್ಟಿದ್ದಾರೆ ಸಾಕಷ್ಟು ಬಡವರಿಗೆ ಯೋಜನೆ ಕೊಟ್ಟಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಹೀಗಾಗಿ ಇವತ್ತಿನ ಆ ಸ್ಟಾರ್ ಕ್ಷೇತ್ರ ಬದಾಮಿಯ ರಿಸಲ್ಟ್ ಅನ್ನು ನಾವು ನೋಡಿದಾಗ ಸಿದ್ದರಾಮಯ್ಯನವರಿಗೆ ಗೆಲುವಿನ ಸಿಂಚನ ಇದಾಗಿತ್ತು ಈಗ ನಾವು ವಿಶೇಷ ನಿಕರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಪ್ರಜಾ ಟಿವಿ